Let's go to Sri Rangapattana. Ranganatha Swami, yarige aashirvada maadtare? Gaddigeyanna yaru yertare sir? Matadara olivu kaigo tane hotta mahilego. ಇತಿಹಾಸ ಪ್ರಸಿದ್ಧ ಕ್ಷೇತ್ರದಲ್ಲಿ ಮತ್ತೆ ಜೆಡಿಎಸ್ ಕೈ ಹಿಡಿತಾರಾ ಮತದಾರ? ಮತ್ತೆ ರಂಗೇರಿಸತ್ತ ಬಂಡಿ ಸಿದ್ದೇಗೌಡ ಶ್ರೀಕಂಠಯ್ಯ ಕುಟುಂಬದ ಮೆಗಾ ಫೈಟ್. ಮಂಡ್ಯ ಜಿಲ್ಲೆಯಲ್ಲಿ ಕಮಲ ಅರಳಿಸೋದಕ್ಕೆ ಕೇಸರಿ ಬ್ರಿಗೇಡ್ ಪ್ಲಾನ್. ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವುದಕ್ಕೆ ಯಂಗ್ ಮ್ಯಾನ್ ಸಚ್ಚಿದಾನಂದ ಅವರನ್ನ ಕಣಕ್ಕಿಳಿಸಿದ್ದಾರೆ. ಪವರ್ ಟಿವಿ ಸಮೀಕ್ಷೆಯಲ್ಲಿ ಶ್ರೀರಂಗಪಟ್ಟಣ ನಾಯಕರ ಹಣೆ ಬರಹವನ್ನು ಮತದಾರ ಬರೆದ. ಏನಂತ ಬರ್ದ? ರವೀಂದ್ರ ಶ್ರೀಕಂಠಯ್ಯ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಬಿಗ್ ಫೈಟ್. ಕಾಂಗ್ರೆಸ್ ಪಕ್ಷದಿಂದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಕಣ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಳಿಯುವ ಸಾಧ್ಯತೆ. ಜೆಡಿಎಸ್ ನಲ್ಲಿದ್ದಂತ ತಗ್ಗಳ್ಳಿ ವೆಂಕಟೇಶ್ ಬಂಡಾಯದ ಹಿನ್ನೆಲೆ ಜೆಡಿಎಸ್ ಗೆ ಸ್ವಲ್ಪ ಹೊಡೆತ. ತಗ್ಗಳ್ಳಿ ವೆಂಕಟೇಶ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ರವೀಂದ್ರ ಶ್ರೀಕಂಠಯ್ಯ ಅವರಿಗೆ ಹಿನ್ನಡೆ, ಯಾಕಂದರೆ ತಗ್ಗಳ್ಳಿ ವೆಂಕಟೇಶ್ ಅವರಿಗೆ ವೈಯಕ್ತಿಕ ವರ್ಚಸ್ಸು ಚೆನ್ನಾಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ 51% ವೋಟ್ ಶೇರ್ ಪಡೆದುಕೊಂಡಿದೆ, ಬಿಜೆಪಿ 16% ವೋಟ್ ಶೇರ್ ಪಡೆದುಕೊಂಡಿದೆ. ಬಿಜೆಪಿಗೆ ರೂಟ್ ಇಲ್ಲ. ಜೆಡಿಎಸ್ 30% ಮತಗಳನ್ನು ಪಡೆದುಕೊಂಡಿದೆ. ಪ್ಲಸ್ ಮೈನಸ್ ಪ್ಲೀಸ್. ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಗಮನಿಸ್ತಾ ಇದ್ದೀರಿ. ಈಗಾಗಲೇ ನಾವು ಇದನ್ನು ತೋರಿಸಿದ್ವಿ ನಿಮಗೆ. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ CM ಕುಮಾರಸ್ವಾಮಿ ಅವರ ದೊಡ್ಡ ಮಟ್ಟದ ಆಶೀರ್ವಾದ ಇದೆಲ್ಲವೂ ಕೂಡ ಇದೆ. ಕೊರೋನಾ ಸಂದರ್ಭ ಜನರಿಗೆ ಸ್ಪಂದಿಸಿದ್ದಾರೆ ಅಂತನ್ನೋದು. ವೈಟ್ ಕಾಲರ್ ರಾಜಕಾರಣ, ಇದು ಅವರ ಮೈನಸ್ ಪಾಯಿಂಟ್. ಮೂಲ JDS ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನೋದು ಇವರ ಮೈನಸ್ ಪಾಯಿಂಟ್. ಓಕೆ, ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಒಳ್ಳೆ ವ್ಯಕ್ತಿ, ಪಾಪ ಕಳಸಲ ಸೋತ್ಕೊಂಬಿಟ್ರು ಅಂತ, ಇದು ಪ್ಲಸ್ ಪಾಯಿಂಟ್. ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ಇಡೀ ಕುಟುಂಬ ಸ್ಪಂದಿಸುತ್ತೆ ಅನ್ನೋದು. ಸರಳ ವ್ಯಕ್ತಿತ್ವ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.